subscribe now and press the bell icon. Never miss an update. Hi friends, Manipal Kitchen Games Swagata. Ivat na nimge jola roti bagge ond erdu sentence helona anta andbittu illi bandidini. Jola ondu old kaladu ondu siridhanya. ಅದಕ್ಕೆ ಸೋರ್ಗಮ್ ಮಿಲೆಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಇದು ನಾವು ಸೌತ್ ಇಂಡಿಯಾದಲ್ಲಿ ಹೇಗೆ ಅಕ್ಕಿನ ಮೇನ್ ಫುಡ್ ಆಗಿ ತಿಂತೀವಿ, ಹಾಗೆ ಇದನ್ನು ಕೆಲವು ರಾಜ್ಯಗಳಲ್ಲಿ ಇಂಡಿಯಾದಲ್ಲಿ ಇದನ್ನು ಮೇನ್ ಫುಡ್ ಆಗಿ ತಗೊಳ್ತಾರೆ. ಇದನ್ನು ಹೇಗೆ ಮಾಡ್ತಾರೆ ಅಂತಂದರೆ ರೊಟ್ಟಿಯಾಗಿ ಮೇನ್ ಫುಡ್ಡಲ್ಲಿ ತಗೊಳ್ತಾರೆ. ಇದರ ರೊಟ್ಟಿನ ಎರಡು ಮೂರು ಥರ ಮಾಡ್ಬೋದು, ಬಡ್ದು ಮಾಡ್ಬೋದು, ಲಟ್ಸಿ ಮಾಡ್ಬೋದು, ಮತ್ತು ಬಾಳೆ ಎಲೆ ಮೇಲೆ ನಾವು ವೆಜಿಟೇಬಲ್ಸು ಗ್ರೀನ್ಸು ಎಲ್ಲ ಹಾಕಿ ಮಾಡ್ಬೋದು. ಹಾಗೆ ಇವತ್ತು ನಾನು ನಿಮಗೆ ರೋಲ್ ಮಾಡಿರುವಂಥ ರೊಟ್ಟಿ ಬಗ್ಗೆ ಹೇಳ್ತೇನೆ. ಇದು ದೇಹಕ್ಕೆ ತುಂಬ ಒಳ್ಳೆಯದು, ಯಾಕಂದರೆ ಇದು ಗಟ್ಟಿ ಇದೆ ದೇಹಕ್ಕೆ, ಇದರಲ್ಲಿ ತುಂಬ ಫೈಬರ್ ಇದೆ. ಹಾಗಾಗಿ ನೋಡಿ ಒಂದು ಗಾದೆ ನೀವು ಕೇಳಿರ್ಬೋದು, ಜೋಳ ತಿಂದು ತೋಳನಾಗು, ಅಕ್ಕಿ ತಿಂದು ಅಕ್ಕಿಯಾಗು, ರಾಗಿ ತಿಂದು ನಿರೋಗಿ ಆಗು ಅಂತ ಅಂದ್ಬಿಟ್ಟು ಇದು ತುಂಬ ಗಟ್ಟಿಯಾಗಿರೋದ್ರಿಂದ ಆ ಹೆಸರು ಇದಕ್ಕೆ ಬಂದಿದೆ. ನಾವು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕಾದ್ರೂ ಇದಕ್ಕೆ ನಾವು ಬಿಸಿನೀರು ಹಾಕಿನೇ ಮಾಡಬೇಕು. ಅದರಿಂದ ಯಾಕೆ ಅಂತಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ಇದಕ್ಕೆ ಅಂಟು ಬರೋದೇ ಇಲ್ಲ, ಬಿಸಿನೀರು ಹಾಕಿದರೆ ಮಾತ್ರ ಅಂಟು ಬರೋದು. ಹಾಗೆ ಇದನ್ನು ಯಾವ ಥರ ತಿನ್ಬೋದಪ್ಪ ಅಂತಂದರೆ ಗುರೆಳ್ಳು ಉಪ್ಪು ಚಟ್ನಿ ಪುಡಿ ಜೊತೆ ತಿನ್ಬೋದು, ಹಾಗೆಯೇ ನೀರುಳ್ಳಿ ಮತ್ತು ಕೆಲವರು ಹಸಿಮೆಣಸಿನಕಾಯಿ ಇಟ್ಕೊಂಡು ತಿಂತಾರೆ, ಕೆಲವರು ಬೆಳ್ಳುಳ್ಳಿ ಚಟ್ನಿ ಪುಡಿ ಇಟ್ಕೊಂಡು ತಿಂತಾರೆ. ನಾನು ಇವತ್ತು ನಿಮಗೆ ಎಣ್ಗಾಯಿ ಜೊತೆ ಸವಿಲಿಕ್ಕೆ ಇಟ್ಟಿದ್ದೀನಿ. ಎಣ್ಗಾಯಿ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ತವ್ವದಿಂದ ತೆಗೆದು ಪ್ಲೇಟ್ಗೆ ಹಾಕಿದರೆ, ಅಂದರೆ ಪ್ಯಾಂಟ್ ಪ್ಲೇಟ್ ಇರುತ್ತಲ್ಲ, ಈ ರೊಟ್ಟಿ ತುಂಬ ರುಚಿ, ತುಂಬ ರುಚಿ ಅಂದರೆ ತುಂಬ ರುಚಿ. ಚಪಾತಿಗಿಂತ ತುಂಬ ಚೆನ್ನಾಗಾಗುತ್ತೆ, ಸಾಫ್ಟಾಗುತ್ತೆ. ಮತ್ತು ಮಕ್ಕಳಿಗೆ ನಾವು ಇದನ್ನು ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ನಾನು ಮಾಡಿರೋ ರೊಟ್ಟಿ ನಿಮಗೆ ತೋರಿಸ್ತೀನಿ. ಬೆಳಿಗ್ಗೆ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿ, ಮೇಲ್ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬ ಚೆನ್ನಾಗಾಗುತ್ತೆ ನೋಡಿ. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ, ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ನಿಮಗೆ ಲಟ್ಸಿ ಜೋಳದ ರೊಟ್ಟಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಈಗ ನೋಡಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನೋಡಿ ಉಪ್ಪು, ಜೋಳದ ಹಿಟ್ಟು, ನೀರು ಬೇಕಾದಷ್ಟು, ಮತ್ತು ಸ್ವಲ್ಪ ತುಪ್ಪ. ಈಗ ನಾವು ಒಂದು ಪ್ಯಾನ್ನ ಒಂದು ಕಪ್ಪು ನೀರು ಹಾಕಿಬಿಟ್ಟು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಡಿ. ಅದು ಇವಾಗ ಕುದಿ ಬರಬೇಕು, ಅದಕ್ಕೋಸ್ಕರ ಅದನ್ನು ಒಂದು ಮುಚ್ಚಳ ಮುಚ್ಚಿ ಇಡಿ. ಇನ್ನೇನಪ್ಪ ಇನ್ನೊಂದು ಸ್ವಲ್ಪ ಹೊತ್ತಲ್ಲದಕ್ಕೆ ಕುದಿ ಬರ್ತಾ ಇದೆ ಅಂತ ಹೇಳಬೇಕಾದ್ರೆ ಮುಚ್ಚಳ ತೆಗಿರಿ. ಇವಾಗ ನೋಡಿ ನಿಮಗೆ ಕುದಿ ಬರ್ತಾ ಇರೋದು ಕಾಣುತ್ತೆ, ಹೌದಾ? ನೀರು ಬಾಯ್ಲ್ ಆಗ್ತಾ ಇದೆ ಕಾಣುತ್ತಲ್ಲ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಮತ್ತು ಒಂದು ಸ್ಪೂನ್ ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಉಪ್ಪೆಲ್ಲ ಮಿಕ್ಸ್ ಆಗಲಿ ನೀರಿನಲ್ಲಿ. ಆಯ್ತಲ್ಲ, ಮಿಕ್ಸ್ ಆಗ್ತಾಯಿದೆ ನೋಡಿ. ಈಗ ಅದಕ್ಕೆ ಅರ್ಧ ಚಮಚ ತುಪ್ಪ ಅಥವಾ ಎಣ್ಣೆ, ಯಾವುದು ನಿಮ್ಮ ಮನಸ್ಸಿಗೆ ಬರುತ್ತೋ ಅದು ಹಾಕ್ಕೊಳ್ಳಿ. ತುಪ್ಪ ಅದರಲ್ಲಿ ಚೆನ್ನಾಗಿ ಕರಗಿ ಸೇರಿ ಬರಬೇಕು. ಈಗ ಇಷ್ಟು ಹೊತ್ತು ಮೀಡಿಯಮ್ ಫ್ಲೇಮಲ್ಲಿ ಇದ್ದದನ್ನು ಈಗ ಫ್ಲೇಮ್ನ ತುಪ್ಪ ಎಲ್ಲ ಸೇರ್ಕೊಂಡು ಬಂದಮೇಲೆ ಸಿಮ್ ಮಾಡಿ. ಸಿಮ್ ಮಾಡಿಬಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟು ಹಾಕಿ, ಹಾಕ್ಬಿಟ್ಟು ಅರ್ಧ ನಿಮಿಷ ಅದನ್ನು ಮುಟ್ಟಬೇಡಿ, ಕಾಯಬೇಕಾಗತ್ತೆ, ಹಾಗೇ ಇರಲಿ. ಅರ್ಧ ನಿಮಿಷ ಆಗಿದೆ. ಈಗ ಒಂದು ವುಡನ್ ಸ್ಪ್ಯಾಟ್ಯುಲ ಅಥವಾ ಒಂದು ಸ್ಪೂನು ಇಂದ ಚೆನ್ನಾಗಿ ಅದನ್ನು ಗೊಟಾಯಿಸ್ಕೊಳ್ಳಿ. ನೋಡಿ ಇವಾಗ ಅದೆಲ್ಲ ಸೇರ್ಕೊಂಡು ಬಂದು ಮಿಕ್ಸ್ಚರು ಪ್ಯಾನ್ ಬಿಡೋಕ್ಕೆ ಶುರು ಆಗುತ್ತೆ ನೋಡಿ. ಈಗ ಅದನ್ನು ಮುಚ್ಚಿಡಿ, ಸ್ವಿಚ್ ಆಫ್ ಮಾಡಿಬಿಟ್ಟು ಫ್ಲೇಮ್ನ ಮುಚ್ಚಿಡಿ. ಸ್ವಲ್ಪ ತಣ್ಣಗಾಗಲಿ, ನಾವು ಎಷ್ಟು ಹೇಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ನೋಡೋದು ಆ ಹೀಟ್ನ. ಈಗ ಅದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ. ನೋಡಿ ನಿಮಗೆ ಆಗತ್ತಾ ಅಂತಂದ್ಬಿಟ್ಟು ಎಲ್ಲ ಒಟ್ಟಿಗೆ ಹಿಟ್ಟನ್ನು ಒಟ್ಟು ಮಾಡ್ಕೊಳ್ಳಿ. ಎಲ್ಲ ಹಿಟ್ಟನ್ನ ಒಟ್ಟು ಮಾಡಿ ಹತ್ತಿರ ತನ್ನಿ, ಒಂದು ಮುದ್ದೆ ಹಾಗೆ ಮಾಡ್ಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ನಾದಿ. ನೀರು ಬೇಕಂತ ಅನ್ಸಿದ್ರೆ ಒಂಚೂರು ಬ್ರಷಿಂದ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಳ್ಳಿ, ಒಂದು ಎರಡು ಮೂರು ಸತಿ. ಅಲ್ಲಿಗೆ ಒಂದು ಎರಡು ಚಮಚನೂ ನೀರು ತಾಗಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನೀರು ತಾಗತ್ತೆ. ಸೊ ದಟ್ ನೀರು ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ನಮಗೆ ರೊಟ್ಟಿದು ಅಳತೆ ತಪ್ಪು ಹೋಗ್ಬಿಡುತ್ತೆ. ಸೊ ಅದನ್ನು ಇವಾಗ ಚೆನ್ನಾಗಿ ಮೆದುವಾಗೋ ತನಕ ನಾದ್ಕೊಳ್ಳಿ ಹಿಟ್ಟನ್ನ. ಚೂರು ಹಾಕ್ಕೊಳ್ಳಿ ನೀರು ಬೇಕಾದರೆ,
ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಸಾಫ್ಟಾಗಿ ಅಂದರೆ ಮೆದುವಾಗಿ ಹಿಟ್ಟಾಗಿ ಬರುತ್ತೆ ನೋಡಿ, ಚೆನ್ನಾಗಿ ನಾದಿ ಅದನ್ನು. ಆಯ್ತಲ್ಲ ನೋಡಿ, ಮೆದುವಾಗಿದೆ ಹಿಟ್ಟು, ಒಂದು ಸೈಡ್ಗಿಡಿ ಅದನ್ನು. ಹಿಟ್ಟನ್ನ ಅದೇ ಪ್ಲೇಟಲ್ಲಿ ಒಂದು ಸೈಡ್ಗಿಡಿ, ಸೈಡ್ಗಿಟ್ಬಿಟ್ಟು ಅದಕ್ಕೆ ಒಂದು ಒದ್ದೆ ಬಟ್ಟೆಯಿಂದ ಮುಚ್ಚಿಡಬೇಕು. ಯಾಕಪ್ಪ ಅಂತಂದರೆ ಅದ್ರ ಮೇಲ್ಗಡೆ ಲೇಯರೆಲ್ಲ ಒಣಗಿಬಿಡುತ್ತೆ, ಅದರಿಂದ ಒದ್ದೆ ಬಟ್ಟೆಯಿಂದ ಮುಚ್ಚಿ ಇಡಬೇಕು. ಮತ್ತು ಅದರಿಂದ ನಿಮಗೆ ಸಣ್ಣದೊಂದು ಲಿಂಬೆಹಣ್ಣಿನ ಸಣ್ಣ ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನ ತಗೊಂಡು ಚೆನ್ನಾಗಿ ನಾದಿ, ಅದನ್ನು ನಾದ್ಬಿಟ್ಟು ರೌಂಡ್ ಮಾಡಿ ಚಪಾತಿಗಳಿಗೆ ಹಾಗೆ ಅದು ಎಲ್ಲೂ ಒಡಿಬಾರ್ದು. ಆವಾಗ ಏನು ಅರ್ಥ ಅಂತಂದರೆ ನೀವು ಮಾಡಿದ ಹಿಟ್ಟು ಕರೆಕ್ಟಾಗಿದೆ ಅಂತ ಅಂದ್ಬಿಟ್ಟು. ನೀವಿವಾಗ ಅದನ್ನು ಲಟ್ಸ್ಬೇಕಾದ್ರೆ ಕೂಡ ಒಡಿಬಾರ್ದು. ಈಗ ಅದೇ ಜೋಳದ ಹಿಟ್ಟಿನಲ್ಲಿ, ಒಂದು ಪ್ಲೇಟಲ್ಲಿ ಜೋಳದ ಹಿಟ್ಟಿದೆ ಅಲ್ಲ, ಅದರಲ್ಲಿ ಚೆನ್ನಾಗಿ ಅದನ್ನು ಮುಳುಗಿಸ್ಕೊಂಡು ಡಸ್ಟ್ ಮಾಡ್ಕೊಳ್ಳಿ. ಆಯ್ತಲ್ಲ. ಬೇಕಾದರೆ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ, ದಪ್ಪ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ನೀವು ಲಟ್ಟಿಸ್ಬೋದು, ಒಂದು ಶೀಟ್ ಮೇಲೆ. ನಾನು ಹಾಗೆ ಲಟ್ಸಿದ್ದೀನಿ, ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಲಟ್ಸಕ್ಕೆ ಬರ್ತಾ ಇದೆ ನೋಡಿ. ಒಂಚೂರು ಸೈಡ್ ಕೂಡ ಕ್ರ್ಯಾಕ್ ಆಗ್ತಾ ಇಲ್ಲ, ನೋಡ್ತಾ ಇದ್ದೀರಲ್ಲ. ನಿಮಗೆ ಎಷ್ಟು ತೆಳು ಬೇಕು ಅನಿಸುತ್ತೋ ಅಷ್ಟು ತೆಳು ಇದು ಮಾಡ್ಕೊಳ್ಳಿ, ಲಟ್ಟಿಸ್ಕೊಳ್ಳಿ. ತುಂಬ ತೆಳು ಮಾಡಿದ್ರೆ ಮತ್ತೆ ಒಳ್ಳೇದಾಗಲ್ಲ, ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಒಂದು 6 ಇಂಚು ಡಯಾಮೀಟ್ರ್ ಬಂದರೆ ಸಾಕು. ಯಾಕೆ ಅಂತಂದರೆ ನಾನು ಚಿಕ್ಕ ಗುಳಿಗೆ ತೊಗೊಂಡಿದ್ದೀನಿ, ಸಣ್ಣ ಲೆಮನ್ ಸೈಜ್ ಅಷ್ಟು ನೋಡಿ. ಇವಾಗ ಸಾಧಾರಣ 6 ಇಂಚ್ ಆಯ್ತು, ಈಗ ನೋಡಿದ್ರಲ್ಲ, ಡಯಾಮೀಟ್ರ್ 6 ಇಂಚ್ ಆದರೆ ಸಾಕು, ಅಷ್ಟು ತೆಳ್ಳಗೆ ಲಟ್ಸ್ಕೊಂಡ್ರೆ ಸಾಕು ನೋಡಿ. ಎಲ್ಲೂ ಕ್ರ್ಯಾಕ್ಸ್ ಇಲ್ಲ, ಏನಿಲ್ಲ, ನೋಡ್ತಾ ಇದ್ದೀರಲ್ಲ ನೋಡಿ. ಇವಾಗ ಲಟ್ಸಿದ ರೊಟ್ಟಿ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಆಯ್ತಲ್ಲ. ಇದಕ್ಕೆ ನಾವು ಜೋಳದ ರೊಟ್ಟಿ ಸುಡೋವಂತಹ ಅಥವಾ ಅಂಥದ್ದೇ ತವ ಇಟ್ಕೋಬೇಕು, ಸ್ವಲ್ಪ ಡೀಪ್ ಇರಬೇಕು, ದಪ್ಪ ಕೌಲಿನೇ ತೊಗೋಬೇಕು. ಹಚ್ಕೊಂಡು ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಚ್ಕೊಳ್ಳಿ. ನೀರು ಹಚ್ಕೊಳ್ಳೋ ಕಾರಣ ಏನು ಅಂತಂದರೆ, ಮೇಲ್ಗಡೆ ಭಾಗ ನಾವು ಕೆಳಗಡೆದು ಇದಾಗಬೇಕಾದ್ರೆ, ಕುಕ್ಕಾಗಿ ಬರಬೇಕಾದ್ರೆ ಒಡಿಬಾರ್ದು. ಈಗ ನೋಡಿ ನೀರೆಲ್ಲ ಹೋಯಿತು, ಅದನ್ನು ಲೂಸನ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ಸ್ಪ್ಯಾಟುಲಾಯಿಂದ ರೊಟ್ಟಿನ ಲೂಸನ್ ಮಾಡ್ಕೊಳ್ಳಿ. ಅದು ಮೇಲ್ಗಡೆದು ಒಣಗಿದರೆ ಮಾತ್ರ ನಮಗೆ ಲೂಸನ್ ಮಾಡೋಕ್ಕೆ ಬರುತ್ತೆ. ಈಗ ಫ್ಲಿಪ್ ಮಾಡಿ, ಫ್ಲಿಪ್ ಮಾಡಿದ್ಮೇಲೆ ಮೀಡಿಯಂ ಫ್ಲೇಮ್ಗೆ ಹಾಕಿ ನೋಡಿ. ಅಲ್ಲಲ್ಲಿ ಅಲ್ಲಲ್ಲಿ ಇವಾಗ ಬಬಲ್ಸ್ ಬರ್ತಾ ಇದೆ ನೋಡಿದ್ರಲ್ಲ, ಗುಳ್ಳೆಗಳು ಬರ್ತಾ ಇದೆ, ಅಂದರೆ ಸ್ವಲ್ಪ ಸ್ವಲ್ಪ ಕುಕ್ಕಾಗಿ ಬರ್ತಾ ಇದೆ ನೋಡಿ. ಇವಾಗ ಕೈಯಿಂದ ಜಸ್ಟ್ ಇದು ಮಾಡ್ಕೊಳ್ಳಿ, ಎಲ್ಲ ಕಡೆಯೂ ಕುಕ್ಕಾಗ್ತಾ ಇದೆ ನೋಡಿ ಅಲ್ವಾ, ನೋಡ್ತಾ ಇದ್ದೀರಲ್ಲ. ಈಗ ಮತ್ತೆ ಫ್ಲಿಪ್ ಮಾಡಿ, ಮತ್ತು ಒಂದು ಬಟ್ಟೆ ಸಹಾಯದಿಂದ ಅದನ್ನು ಉಬ್ಬಿಸ್ಕೊಳ್ಳಿ. ಎಲ್ಲಿ ಅದು ನಮಗೆ ಉಬ್ಬಿಸ್ಬೇಕು ಅನ್ಸುತ್ತೋ ಹಾಗೆ ಟಚ್ ಮಾಡಿ ಉಬ್ಬಿಸಿ. ಇವಾಗ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ನೋಡಿ ನೋಡಿದ್ರಲ್ಲ. ಈಗ ರೊಟ್ಟಿ ಕಂಪ್ಲೀಟಾಗಿ ಉಬ್ಬಿತು ನೋಡಿದ್ರಲ್ಲ, ಕಾಣ್ತಾ ಇದೆ ಅಲ್ಲ ನೋಡಿ, ಬ್ರೌನ್ ಡಾಟ್ಸ್ ಬಂದಿದೆ ನೋಡಿ. ರೊಟ್ಟಿ ಪೂರ್ತಿ ಉಬ್ಬಿತು ನೋಡಿದ್ರಲ್ಲ, ಕಾಣ್ತಾ ಇದೆ ಅಲ್ವಾ ನೋಡಿ, ಅಲ್ಲಲ್ಲಿ ಅಲ್ಲಲ್ಲಿ ಬ್ರೌನ್ ಡಾಟ್ಸ್ ಬಂತು. ಕಂಪ್ಲೀಟಾಗಿ ರೊಟ್ಟಿ ಉಬ್ಬಿತು ಅಂದರೆ ರೊಟ್ಟಿ ಕುಕ್ ಆಯಿತು ನೋಡಿ. ಈಗ ಅದನ್ನು ಟ್ರಾನ್ಸ್ಫರ್ ಮಾಡಿ ಒಂದು ಪ್ಲೇಟ್ಗೆ. ಆಲ್ರೆಡಿ ನಾನು 2 ಮಾಡಿ ಇಟ್ಟಿದ್ದೀನಿ ನೋಡಿ, ಇದು 3ನೇದು. ಈ ಅಳತೆಯಲ್ಲಿ ನಿಮಗೆ 6 ರೊಟ್ಟಿ ಆಗುತ್ತೆ ಈ ಸೈಜ್ದು. ಇವಾಗ ಅದರದ್ದು ಲೇಯರ್ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ 2 ಲೇಯರ್ ಬಂದಿರುತ್ತೆ ಅಂತಂದರೆ, ಅದು ಪೂರ್ತಿ ಉಬ್ಬಿತ್ತಲ್ಲ ರೊಟ್ಟಿ, ಅದು ಎಲ್ಲ ರೊಟ್ಟಿಗಳು ಹಾಗೆ ಚೆನ್ನಾಗಿ ಉಬ್ಬಿದೆ ನೋಡಿ. ಈ ರೊಟ್ಟಿ ತೋರಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಿದ್ರಲ್ಲ, ಲೇಯರ್ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಎಷ್ಟು ಸಾಫ್ಟ್ ಅಂತಂದರೆ, ನಿಮಗೆ ಲಂಚ್ ಬಾಕ್ಸಿಗೆ ಕೂಡ ತೊಗೊಂಡೋಗ್ಬೋದು, ಅಷ್ಟು ಸಾಫ್ಟಾಗಿರುತ್ತೆ. ಇದನ್ನು ನಾನು ನಿಮಗೆ ಎಣ್ಣೆಕಾಯಿ ಜೊತೆ ಸವಿಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಚಟ್ನಿ ಪುಡಿ, ಎಣ್ಣೆ ಚಟ್ನಿ ಪುಡಿ, ಬೆಣ್ಣೆ, ತುಪ್ಪ ಹೇಗೆ ಬೇಕಾದ್ರೆ ಸವಿಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಎಣ್ಣೆಗಾಯ್ದು ಲಿಂಕ್ ಕೂಡ ಹಾಕಿರ್ತೀನಿ. ನಾನು ಎಲ್ಲರಿಗೆ ನಮಸ್ಕಾರ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.